ಒಳ್ಳೆಯ ಆಗಿರುತ್ತೆ. ನಾನೇನ್ ಮಾಡಿದೆ, ಈ ಕಳೆದ 15-16 ವರ್ಷಗಳಲ್ಲಿ ಹೊರಗಡೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಕೊಡಲಿಲ್ಲ. ನಮ್ಮ ಸ್ನೇಹಿತರು ಕೆಲವರೆಲ್ಲ ಬಂದು ಹೇಳೋರು, ಅವ್ರ ಹಂಗ್ ಮಾತಾಡ್ಕೋತಾವ್ರೆ, ಇವ್ರು ಹಿಂಗ್ ಮಾತಾಡ್ಕೋತಾವ್ರೆ ಅಂತ. ನಾನ್ ಹೇಳ್ತಾ ಇದ್ದೆ ಅವ್ರಿಗೆ, ನಾನು ಏನ್ ಹೇಳ್ತೀನಿ ಸಾಧ್ಯ ಆದ್ರೆ ಅದನ್ನ ಮಾತ್ರ ಅವ್ರ ಕಿವಿಗೆ ಹಾಕಿ, ಅವ್ರು ಏನ್ ಹೇಳ್ತಾರೆ ಅದನ್ನ ದಯವಿಟ್ಟು ನನ್ನ ಕಿವಿಗೆ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಏನಾದ್ರು ಮಾತಾಡ್ಕೊಂಡ್ರಿ, ಯಾಕೆಂದ್ರೆ ಏನೋ ಒಂದು ಒಳ್ಳೆ ಕೆಲಸ ನಡೀತಾ ಇದೆ ಅಂದ್ರೆ ಕಾಲೆಳೆಯೋದಿಕ್ಕೆ ಸಪೋರ್ಟ್ ಮಾಡೋದಿಕ್ಕೆ ಕೆಲವೇ ಕೆಲವು ಜನ ಇರ್ತಾರೆ, ಆದ್ರೆ ಕಾಲೆಳೆಯೋದಿಕ್ಕೆ ತುಂಬಾ ಜನ ಇರ್ತಾರೆ. ನಾನು ಒಬ್ಬೊಬ್ಬರನ್ನು ಹುಡ್ಕೊಂಡು ಹೋಗಿ ಅವ್ರಿಗೆ ಆನ್ಸರ್ ಕೊಟ್ಕೊಂಡ್ರೆ ಖಂಡಿತ ಆಗಲ್ಲ, ನನ್ನ ಸಮಯ ವ್ಯರ್ಥ ಆಗುತ್ತೆ. ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಯಾವುದೇ ಕೆಲಸಕ್ಕಾಗಿ ನಾನು ವಿದ್ಯಾಸಂಸ್ಥೆಯನ್ನು ನಂಬಿಕೊಂಡಿಲ್ಲ. ಈ ವಿದ್ಯಾಸಂಸ್ಥೆಯಿಂದ ಹಣ ಸಂಪಾದನೆ ಮಾಡಬೇಕು ಅಲ್ಲಿ ಯಾವ ಉದ್ದೇಶ ಇಲ್ಲ. ಯಾಕೆ ಇದು ನಿಮಗೆ ಯಾರಿಗಾದ್ರೂ ಅನ್ನಿಸ್ಬಹುದು, ಇಂಥ ಶುಭ ಸಂದರ್ಭದಲ್ಲಿ ಈ ಮಾತು ಯಾಕೆ ಯಾಕೆ ಅಂತ ಹೇಳಿದ್ರೆ, 2002 ನಿರಂತರವಾಗಿ ನಮ್ಮ ಸಂಸ್ಥೆ ಬಗ್ಗೆ, ವಿಶೇಷವಾಗಿ ನನ್ನ ಬಗ್ಗೆ ಅಪಪ್ರಚಾರ ಮುಂದುವರ್ಕೊಂಡು ಬಂದಿದೆ. ಚಿರಾನಂದ್ ಏನ್ ಮಾಡ್ತಾನೆ, ಪುಸ್ತಕ ಎಜುಕೇಶನ್ ಕೊಡ್ತಾನ, ದುಡ್ಡು ತಗೊಂಡೇ ಕೊಡ್ತಾನೆ, ಏನ್ ಮಹಾ ಗ್ರೇಟ್ನೆಸ್, ಏನ್ ಮಹಾ, ದುಡ್ಡು ತಗೊಂಡೇ ಕೊಡ್ತಾನೆ. ಸದ್ಯದಲ್ಲೇ ಇನ್ನೊಂದು 2-3 ತಿಂಗಳಲ್ಲಿ ಒಂದು ಶ್ವೇತ ಪತ್ರ ಹೊರಡಿಸ್ತಾ ಇದೀವಿ ನಮ್ಮ ಆಡಳಿತ ಮಂಡಳಿ ಕಡೆಯಿಂದ, ಒಂದು ವೈಟ್ ಪೇಪರ್. ಅದರಲ್ಲಿ ಇಲ್ಲಿವರೆಗೆ ಎಷ್ಟು ದುಡ್ಡು ತಗೊಂಡಿದೀವಿ, ಯಾವ್ಯಾವ್ದಕ್ಕೆ ವಿನಿಯೋಗ ಮಾಡ್ತಾ ಇದೀವಿ, ಹ್ಯಾಗ ವಿನಿಯೋಗ ಮಾಡಿದೀವಿ ಅನ್ನೋ ವಿಚಾರನ ಈ ಪೋಷಕರ ಗಮನಕ್ಕೆ ತರುವಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ.